हाय एवरीवन, वेलकम बैक। नाम निम्म प्रीति शिवराज सर। सो आत्मीय विद्यार्थी मित्र स्पर्धार्थिगळे, इवत्तिन ई क्लास अल्लि नावु कंप्यूटर ज्ञान अंद्रे कंप्यूटर अवेयरनेस बग्गे तिळ्कोळ्ळोण। सो इवत्तिन ई ओंदु क्लास अल्लि साकष्टु इंपार्टेंट आगिरुवंत ई हिंदिन एग्जाम गळल्लि केळलादंत हागू ओंदु रीति मादरि प्रश्नेगळ रीतिनल्लि इवत्तिन दिवस साकष्टु प्रश्नेगळन्नु तंदिरतक्कंतद्दु। सो एल्ल प्रश्नेगळु ಇವತ್ತ ನಾಳೆ ಬರ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿ ಪೋಸ್ಟ್ಗೂ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪೋಸ್ಟ್ಗೂ ಸಾಕಷ್ಟು ಹೆಲ್ಪ್ಫುಲ್, ಜೊತೆಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಸಿ ಎಸ್ ಸ್ಟೂಡೆಂಟ್ಸ್ಗಳಿಗೂ ಸಾಕಷ್ಟು ಹೆಲ್ಪ್ಫುಲ್ ಅಂತ ನಾನು ಭಾವಿಸಿದ್ದೇನೆ. ಸೊ ತಡ ಮಾಡದೆ ಕ್ವಿಕ್ಕಾಗಿ ನಾವು ಸೆಷನ್ನ ಶುರು ಮಾಡೋಣ. ಸೊ ನೋಡಿ, ಇವತ್ತಿನ ಈ ಸೆಷನ್ನ ಮೊದಲನೇ ಪ್ರಶ್ನೆ, ಗಣಕಯಂತ್ರ ಏನನ್ನು ಮಾಡಬೇಕು ಎಂದು ತಿಳಿಸಿಕೊಡುವ ಸೂಚನೆಗಳ ಪಟ್ಟಿಗೆ ಏನೆಂದು ಕರೆಯುವರು ಅನ್ನುವಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಇರ್ತಕ್ಕಂಥ ಆಪ್ಷನ್ಸ್ಗಳೋಣ. सो ऑप्शन ए बंदु मेंटर, ऑप्शन बी बंदु इंस्ट्रक्टर, ऑप्शन सी बंदु कंपाइलर, ऑप्शन डी बंदु प्रोग्राम अनुवंतदु. सो ई नाल्कु ऑप्शन्स गळल्लि सरी उत्तर बंदु ऑप्शन डी आगिरतक्कंत प्रोग्राम अनुवंतदु सरियाद उत्तर आगिरुत्तदे. सो क्विक आगि सेशन अन्नु नडेसोण, टाइम वेस्ट माडदे. सो नेक्स्ट क्वेश्चन गे होगोण. सो दिस इज द सेकंड क्वेश्चन, सूपर कंप्यूटर कंडुहिडिदवरु यारु अनुवंतदु. सो इत तमेलू गतिरबू अमेरिका देश सूपर कंप्यूटर कंहिड़ू सामान्य गतिरतक. सो अदर पर्टिक्युर व्यक्तियों केद्रे व्यक्तियों नोड़ता होना. सो नो मोदे आपशन आपशन ए बंद जी एच वैन टसेल, आपशन बी बंद लैथम शोल्स, आपशन सी बंद डॉगल एंजल बर्ड्स आगे सन्े हर इतनी, आपशन डी बंद चार्ल्स बैबेज अवंतु. सो ई नाल्कु आप्शन्स सरियाद उत्तर यावुदु अंत नावु नोड्ता होगोदाद्रे इल्ली आप्शन ए इरतक्कंतह जी एच वैन टसेल अंतकंतवरु एनु माड्तारप्प अंद्रे ई ओंदु सूपर कंप्यूटर अन्नु कंडुहिडितारे अंत नावु नोड्तीवि. हागेने लैथम शोल्स अवरु, हागेने डॉगलस एंजल बर्ड्स अवरु कूड साकष्टु ई कंप्यूटर संबंधपट्टंत केलवोंदु उपकरणगळन्नु कंडुहिडिदिरतक्कंतद्दु. सो इल्ली ಈ ಮೌಸನ್ನು ಕಂಡುಹಿಡಿದ್ರು ಡಾಗಲ್ ಎಂಜಲ್ ಬರ್ಡ್ಸ್, ಹಾಗೆ ಲ್ಯಾಥಮ್ ಸೋಲ್ಸ್ ಅವರು ಕೀಬೋರ್ಡನ್ನು ಕಂಡುಹಿಡಿದ್ರೆ ಅಂತ ನೋಡ್ತೀವಿ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಚಾರ್ಲ್ಸ್ ಬ್ಯಾಬೇಜ್ ಕಂಪ್ಯೂಟರ್ನ ಡಿಸ್ಕವರ್ ಮಾಡಿದ್ರಂದ್ರೆ ಕಂಪ್ಯೂಟರ್ನ ಕಂಡುಹಿಡಿದಿರ್ತಕ್ಕಂಥವ್ರು. ಸೊ ನೆಕ್ಸ್ಟ್ ಕ್ವಶನ್, ಒಂದು ಕೆ ಬಿ, ಪ್ರಶ್ನೆ ಸಂಖ್ಯೆ ಮೂರು ನೋಡಿ, ಒಂದು ಕೆ ಬಿ ಎಷ್ಟು ಬೈಟ್ಗಳಿಗೆ ಸಮನಾಗಿದೆ ಅನ್ನುವಂಥದ್ದು. ಸೊ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳು ನೋಡ್ತಾ ಹೋಗೋಣ. ಆಪ್ಷನ್ ಎ ಬಂದು 1000, ಆಪ್ಷನ್ ಬಿ ಬಂದು 1204, ನೆಕ್ಸ್ಟ್ ಆಪ್ಷನ್ ಸಿ ಬಂದು 2080, ಆಪ್ಷನ್ ಡಿ ಬಂದು 1025. ಸೊ ಇಲ್ಲಿ ಈ ನಾಲ್ಕರಲ್ಲಿ ಎಲ್ಲ ಆಪ್ಷನ್ಸ್ಗಳು ಕೂಡ ತಪ್ಪಾಗಿರ್ತಕ್ಕಂಥದ್ದು. ಸರಿ ಉತ್ತರ ಯಾವುದಂದ್ರೆ ನೋಡಿ 1024 ಏನಾಗಬೇಕಿದ್ದು ಬೈಟ್ಗಳು ಆಗಬೇಕು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು ಜಾರು ಫಲಕ ಸಂಶೋಧಕರು ಯಾರು ಅನ್ನುವಂಥದ್ದು. ಸೊ ಜಾರು ಫಲಕಗಳ ಸಂಶೋಧಕರು ಈ ಒಂದು ಪ್ರಶ್ನೆಗೆ ನಾಲ್ಕನೇ ಪ್ರಶ್ನೆಗೆ ಇರ್ತಕ್ಕಂಥ ಆಪ್ಷನ್ಸ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಬಂದು ಬ್ಯಾಬೇಜ್, ಆಪ್ಷನ್ ಬಿ ಬಂದು ಅಟ್ರೆಡ್, ಆಪ್ಷನ್ ಸಿ ಬಂದು ಪಾಸ್ಕಲ್, ಆಪ್ಷನ್ ಡಿ ಬಂದು ನೇಪಿಯರ್. ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರ್ತಕ್ಕಂಥ ಯಾವುದು ಅಟ್ರೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಇವ್ರು ಏನು ಮಾಡ್ತಾರೆ ಈ ಸ್ಲೈಡನ್ನು ಸಂಶೋಧನೆ ಮಾಡ್ತಾರೆ. ಜಾರು ಫಲಕನ್ನು ಕನ್ನಡದ ಇಂಗ್ಲೀಷ್ನಲ್ಲಿ ಏನು ಕರಿತೀವಿ, ಸ್ಲೈಡ್ ಅಂತ ಕರಿತೀವಿ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ನೆಕ್ಸ್ಟ್ ಕ್ವಶನ್, ಚಿಪ್ ಎಂಬುದು ಯಾವುದರ ಸಾಮಾನ್ಯ ಹೆಸರಾಗಿದೆ ಅನ್ನುವಂಥದ್ದು. ಸೊ ಸಾಮಾನ್ಯವಾಗಿ ನಾವು ಚಿಪ್ ಅಂತ ಇರ್ತೈತಿ ಕಂಪ್ಯೂಟರ್ ಸಂಬಂಧಪಟ್ಟಂಥ ಅದೊಂದು ಉಪಕರಣ, ಅದು ಕೂಡ ಒಂದು ಪಾರ್ಟ್. ಸೊ ಆ ಚಿಪ್ಪನ್ನು ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಕರೀತಾರೆ ನೋಡಿ. ಇಲ್ಲಿ ಟ್ರಾನ್ಸಿಸ್ಟರ್ ಅಂತ ಇರಬೇಕು ನೋಡಿ, ಟ್ರಾನ್ಸಿಸ್ಟರ್ನ ಅಥವಾ ರೆಸಿಸ್ಟರ್ ಅಥವಾ ಸೆಮಿ ಕಂಡಕ್ಟರ್ ಅಥವಾ ಐ ಸಿ ಅನ್ನುವಂಥದ್ದು. ಸೊ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಐ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಇದನ್ನು ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೆಸರಿನ ಕೂಡ ಕರಿತೀವಿ. ಐ ಸಿನ ವಿಸ್ತೃತ ರೂಪ ಏನು, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ಚಿಪ್ ಎಂಬುದರ ಸಾಮಾನ್ಯವಾದ ಹೆಸರು ಏನಪ್ಪ ಅಂದರೆ ಐ ಸಿ ಅಂತೇಳಿ ಕರೀತಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಅಣ್ಣ, ಕ್ವಶನ್ ನಂಬರ್ ಸಿಕ್ಸ್, ಸಾಮಾನ್ಯವಾಗಿ ಫ್ಲಾಫಿಯ ಮೂಲಕ ಹರಡುವ ವೈರಸ್ ಯಾವುದು ಅನ್ನುವಂಥದ್ದು. ಸೊ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ ನೋಡೋಣ. ಸೊ ಈ ಇಂಟರ್ನೆಟ್ ಮೂಲಕ ಕೂಡ ಹರಡ್ತವೆ, ಪೆಂಡ್ರೈವ್ ಮೂಲಕ, ಫ್ಲಾಫಿಯ ಮೂಲಕ, ಹೀಗೆ ಹಲವಾರು ರೀತಿಯಲ್ಲಿ ವೈರಸ್ಗಳು ಈ ಸಿಸ್ಟಮ್ ಅಥವಾ ಪಿ ಸಿಗೆ ಬರೋದನ್ನು ನಾವು ನೋಡ್ತೀವಿ. ಆದರೆ ಇಲ್ಲಿ ಕೇಳ್ತಕ್ಕಂಥದ್ದು ಯಾವುದು, ಫ್ಲಾಫಿಯ ಮೂಲಕ ಬರ್ತಕ್ಕಂಥದ್ದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಬಂದು
ट्रोजन हॉर्स, ऑप्शन बी बंद बूट सेक्टर, ऑप्शन सी बंद स्क्रिप्ट, ऑप्शन डी बंद लॉजिक बॉम्ब। सो इली नाल्कु सरिया उत्तर यहाँ ऑप्शन बी अल्लिरतक्कंत बूट सेक्टर अन्नुवंतद्दु सरिया उत्तर आगुत्तदे। सो नेक्स्ट सेवंथ वन क्वेश्चन, सीडी ड्राइव अन्नु एनन्नु ओदलु उपयोगिसुत्तारे अन्नुवंतद्दु। सो इली ई ओंदु प्रश्नेगे इरतक्कंत ऑप्शन्स नोडोण। ऑप्शन ए बंद फ्लॉपी डिस्क, ऑप्शन बी बंद कॉम्पैक्ट डिस्क, ऑप्शन सी बंद मैग्नेटिक डिस्क, ऑप्शन डी बंद ई मेलिन यावुदु अल्ल अन्नुवंतद्दु। सो ई नाल्कु ऑप्शन्स गळल्लि सरि उत्तर बंद यावुदंद्रे ऑप्शन बी अल्लिरतक्कंत कॉम्पैक्ट डिस्क अन्नुवंतद्दु एनागुत्तदे सरि उत्तर आगुत्तदे। सो सीडी न विस्तृत रूप कूड अदे आगिरुत्ते एनु कॉम्पैक्ट डिस्क अन्नुवंतद्दु। सो नेक्स्ट क्वेश्चन, मेमोरी यूनिट ई केळगिनवुदर ಭಾಗವಾಗಿದೆ ಅನ್ನುವಂಥದ್ದು। ಸೊ ಮೆಮೊರಿ ಯೂನಿಟ್ ಈ ಕೆಳಗಿನವುಗಳಲ್ಲಿ ಯಾವುದರ ಭಾಗವಾಗಿದೆ ಅಂತಕ್ಕಂಥ ಪ್ರಶ್ನೆ ಅರ್ಥ ಇದೆ। ಸೊ ಆಪ್ಷನ್ಸ್ ನೋಡೋಣ। ಆಪ್ಷನ್ ಎ ಬಂದು ಸಿ ಪಿ ಯು, ಆಪ್ಷನ್ ಬಿ ಬಂದು ಎ ಎಲ್ ಯು, ಸೊ ಆಪ್ಷನ್ ಸಿ ಬಂದು ಸಿ ಯು, ಆಪ್ಷನ್ ಡಿ ಬಂದು ಯಾವುದು ಅಲ್ಲ ಅನ್ನುವಂಥದ್ದು। ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಅಲ್ಲಿರ್ತಕ್ಕಂಥ ಸಿ ಪಿ ಯು। ಸೊ ಮೆಮೊರಿ ಯೂನಿಟ್ ಅನ್ನುವಂತಕ್ಕಂಥ ಮೆಮೊರಿ ಯೂನಿಟ್ ಅಂತಕ್ಕಂಥದ್ದು ಏನಾಗುತ್ತದ್ದು ಸಿಪಿಯುನ ಒಂದು ಭಾಗ ಆಗಿರುತ್ತೆ, ಅಂದರೆ ಸಿಪಿಯಲ್ಲಿ ಇರ್ತದೆ ಅಂತ ನೋಡ್ತೀವಿ। ಎಲ್ಲಿ ಕೂಡ ಅಲ್ಲೇ ಇರ್ತದೆ, ಆರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಹೇಳ್ತೀವಿ, ಸಿ ಯು ಅಂದರೆ ಕಂಟ್ರೋಲ್ ಯೂನಿಟ್ ಅಂತ ಹೇಳ್ತೀವಿ, ಇವೆಲ್ಲವೂ ಕೂಡ ಸಿಪಿನ ಒಂದು ಭಾಗಗಳಾಗಿರ್ತವೆ ಅಂತ ನಾವು ನೋಡ್ತೇವೆ। ಸೊ ನೆಕ್ಸ್ಟ್ ಕ್ವಶನ್, ಪ್ರಶ್ನೆ ಸಂಖ್ಯೆ 9, ಈ ಕೆಳಗಿನವುಗಳಲ್ಲಿ ಡ್ಯಾಶ್ ಡ್ಯಾಶ್ ಸ್ವೀಕಾರಕ ಸಾಧನವಾಗಿದೆ ಅನ್ನುವಂಥದ್ದು। ಸೊ ಆಪ್ಷನ್ ಎ ಬಂದು ಕಿಲಿಮಣಿ, ಆಪ್ಷನ್ ಬಿ ಬಂದು ಮೌಸ್, ಆಪ್ಷನ್ ಸಿ ಬಂದು ಸ್ಕ್ಯಾನರ್, ಆಪ್ಷನ್ ಡಿ ಬಂದು ಎಲ್ಲವೂ ಅನ್ನುವಂಥದ್ದು। ಸೊ ಇಲ್ಲಿ ಕೂಡ ಹಾಗೆಯೇ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ನಾವು ಸರಿ ಉತ್ತರ ಯಾವುದು ಅಂತ ನೋಡ್ತಾ ಹೋದ್ರೆ ಏನಾಗುತ್ತೆ, ಇಲ್ಲಿ ಆಪ್ಷನ್ ಡಿ ಇಲ್ಲಿರ್ತಕ್ಕಂಥ ಎಲ್ಲವೂ ಅಂತಕ್ಕಂಥದ್ದು, ಅಂದರೆ ಇಲ್ಲಿ ಎಲ್ಲವೂ ಸರಿ ಅಂತ ನೋಡ್ಬೋದಾಗಿದೆ। ಯಾಕೆಂದರೆ ಈ ಕೆಳಗಿನವರು ಡ್ಯಾಶ್ ಡ್ಯಾಶ್ ಸ್ವೀಕಾರಕ ಅಂದರೆ ಇನ್ಪುಟ್, ಸ್ವೀಕಾರಕ ಅಂದರೆ ಏನಿಲ್ಲ ಇನ್ಪುಟ್, ಪ್ರಶ್ನೆ ಅರ್ಥ ಮಾಡ್ಕೋಬೇಕು ನಾವು। ಸೊ ಕಿಲಿಮಣಿ ಅಂದರೆ ನಾವು ಕೀಬೋರ್ಡ್ ಕರಿತೀವಿ, ಹೌದಾ? ಸೊ ನೆಕ್ಸ್ಟ್ ಮೌಸ್ ಅರ್ಥ ಆಗಿರುತ್ತೆ, ಇಂಗ್ಲೀಷ್ ವರ್ಡ್ ಇದೆ, ಸ್ಕ್ಯಾನರ್ ಕೂಡ ಅರ್ಥ ಆಗಿರುತ್ತೆ। ಸೊ ಇವೆಲ್ಲವೂ ಕೂಡ ಸ್ವೀಕಾರಕ ಅಂದರೆ ಇನ್ಪುಟ್ ಡಿವೈಸ್ಗಳಾಗಿವೆ, ಹಾಗಾಗಿ ಇವೆಲ್ಲವೂ ಸರಿ ಅಂತ ನಾವು ನೋಡ್ತೇವೆ। ಸೊ ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ ಅನ್ನುವಂಥದ್ದು। ಸೊ ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋಗೋಣ। ಆಪ್ಷನ್ ಎ ಬಂದು ಲಿನಕ್ಸ್, ಆಪ್ಷನ್ ಬಿ ಬಂದು ಅಡೋಬ್ ಪೇಜ್ ಮೇಕರ್, ಆಪ್ಷನ್ ಸಿ ಬಂದು ಓಪನ್ ಆಫೀಸ್, ಆಪ್ಷನ್ ಡಿ ಬಂದು ಮೈಕ್ರೋಸಾಫ್ಟ್ ಆಫೀಸ್। ಸೊ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿ ಉತ್ತರ ಯಾವುದಂದ್ರೆ ಇಲ್ಲಿ ಲಿನಕ್ಸ್ ಅನ್ನುವಂಥದ್ದು ಏನಿದು ಸಿಸ್ಟಮ್ ಸಾಫ್ಟ್ವೇರ್ ಆಗಿರ್ತಕ್ಕಂಥದ್ದು। ಸೊ ಇನ್ನು ಮಿಕ್ಕಿದ್ದು ಇವೆಲ್ಲ ಏನಪ್ಪ ಅಂದರೆ ಇನ್ಮಿಕ್ಕಿರ್ತಕ್ಕಂಥ ಎಲ್ಲ ಆಪ್ಷನ್ಸ್ಗಳೇನಪ್ಪ ಅಂದರೆ ಇವೆಲ್ಲ ಸಿಸ್ಟಮ್ ಸಾಫ್ಟ್ವೇರ್ಗಳಲ್ಲ, ಇವೆಲ್ಲವೂ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಾಗಿರ್ತವೆ, ನಮ್ಗೆ ಗೊತ್ತಿರಬೇಕು। ಸೊ ನೆಕ್ಸ್ಟ್ ಕ್ವಶನ್, ವೈರಸ್ ಕಂಡುಹಿಡಿದ ರಾಷ್ಟ್ರ ಯಾವುದು ಅನ್ನುವಂಥದ್ದು। ಸೊ ಇದಕ್ಕಿರ್ತಕ್ಕಂಥ ಆಪ್ಷನ್ಸ್ಗಳೋಣ। ಮೊದಲನೇ ಆಪ್ಷನ್, ಆಪ್ಷನ್ ಎ ಬಂದು ಪಾಕಿಸ್ತಾನ್, ಆಪ್ಷನ್ ಬಿ ಬಂದು ಚೀನಾ, ಆಪ್ಷನ್ ಸಿ ಬಂದು ಅಮೇರಿಕಾ, ಆಪ್ಷನ್ ಡಿ ಬಂದು ಜರ್ಮನಿ. ಸೊ ಇಲ್ಲಿ ತಮಗೆ ಆಶ್ಚರ್ಯ ಅನಿಸಬಹುದು, ಆಶ್ಚರ್ಯ ಅಂದರೂ ಪರವಾಗಿಲ್ಲ, ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಪಾಕಿಸ್ತಾನ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ। ಪಾಕಿಸ್ತಾನದ ಇಬ್ಬರು ಸಹೋದರರು ಸೇರಿ ಈ ಒಂದು ಸಿಸ್ಟಮ್ ವೈರಸ್ಸನ್ನು ಮೊದಲ ಬಾರಿಗೆ ಕಂಡುಕೊಳ್ತಾರೆ ಅನ್ನುವಂಥದ್ದು। ಸೊ ನೆಕ್ಸ್ಟ್ ಕ್ವಶನ್, ಅನಲಾಗ್ ಹಾಗೂ ಡಿಜಿಟಲ್ ಕಂಪ್ಯೂಟರ್ಗಳ ಲಕ್ಷಣಗಳು ಸೇರಿಸಿ ನಿರ್ಮಿಸಿರುವ ಕಂಪ್ಯೂಟರ್ಗಳಾಗಿವೆ ಅಂತ. ಸೊ ಈ ಕೆಳಗಡೆ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವ ಕಂಪ್ಯೂಟರ್ ಡಿಜಿಟಲ್ ಮತ್ತು ಈ ಅನಲಾಗ್ ಕಂಪ್ಯೂಟರ್ಗಳ ಡಿಜಿಟಲ್ ಮತ್ತು ಅನಲಾಗ್ ಕಂಪ್ಯೂಟರ್ಗಳನ್ನು ಗುಣಲಕ್ಷಣಗಳನ್ನು ಸೇರಿಸಿ ಅಂದರೆ ಅವುಗಳನ್ನು ತೆಗೆದುಕೊಂಡು ಒಂದು ಹೊಸ ತಳಿಯ ಕಂಪ್ಯೂಟರ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಆ ಕಂಪ್ಯೂಟರ್ಗೆ ಉದಾಹರಣೆ ಯಾವುದು ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ನೋಡಿ, ಆಪ್ಷನ್ ಎ ಬಂದು ಮೇನ್ ಫ್ರೇಮ್ ಕಂಪ್ಯೂಟರ್, ಆಪ್ಷನ್ ಬಿ ಬಂದು ಡಿಜಿಟಲ್ ಕಂಪ್ಯೂಟರ್, ಆಪ್ಷನ್ ಸಿ ಬಂದು ಹೈಬ್ರಿಡ್ ಕಂಪ್ಯೂಟರ್, ಆಪ್ಷನ್ ಡಿ ಬಂದು ಈ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಏನಾಗಿರ್ತದೆ, ಇಲ್ಲಿ ಹೈಬ್ರಿಡ್ ಕಂಪ್ಯೂಟರ್ ಅನ್ನುವಂಥದ್ದು. ಸೊ ಅದರ ಒಂದು ಕೆಲವು ಸತಿ ಏನಾಗುತ್ತೆ ನೋಡ್ರಿ, ಎಕ್ಸಾಂಪಲ್ ಹೆಂಗಿರ್ತದ್ರೆ ಅವುಗಳ ಪದಗಳಲ್ಲಿ ಅರ್ಥ ಅಡಗಿರ್ತದ್ರೆ ಅವುಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೇಕು. ನೋಡಿ, ಕೆಲವೊಂದು ಸಲ ಉತ್ತರ ಗೊತ್ತಿರದೇ ಇದ್ರೂ ಕೂಡ ಅದರ ಅರ್ಥವನ್ನು ಅರಿತರೆ ಅಲ್ಲೇ ನಮ್ಗೆ ಉತ್ತರ ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ನಾವು
ನಿಧಾನವಾಗಿ ಸೂಕ್ಷ್ಮವಾಗಿ ಎಲ್ಲವೂ ಕೂಡ ಓದ್ತಾ ಅರ್ಥೈಸ್ಕೊಳ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ 13th ಕ್ವಶನ್, ಮೊಟ್ಟ ಮೊದಲ ಬಾರಿಗೆ ಇಮೇಲ್ ಮಾಡಿದ್ದು ಯಾವಾಗ ಅನ್ನುವಂಥದ್ದು, ಅಂದರೆ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಇಮೇಲ್ ಸಂದೇಶ ರವಾನೆ ಮಾಡಿದ್ದು ಯಾವಾಗ ಅನ್ನುವಂಥದ್ದು. ಸೊ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಮೊದಲನೇ ಆಪ್ಷನ್ ನೋಡಿ, ಆಪ್ಷನ್ ಎ ಬಂದು 1978, ಆಪ್ಷನ್ ಬಿ ಬಂದು 1972, ಆಪ್ಷನ್ ಸಿ ಬಂದು 1988, ಆಪ್ಷನ್ ಡಿ ಬಂದು 1971. ಸೊ ಇಲ್ಲಿ ಸರಿ ಉತ್ತರ 1971 ಆಗ್ತದೆ. ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 14, GPS ವಿಸ್ತೃತ ರೂಪ ಏನು ಅನ್ನುವಂಥದ್ದು. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೂ ಕೂಡ ನಾಲ್ಕು ಆಪ್ಷನ್ಸ್ಗಳಿವೆ, ಅವುಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಬಂದು ಗ್ಲೋಬಲ್ ಪ್ಲ್ಯಾನಿಂಗ್ ಸಿಸ್ಟಮ್, ಆಪ್ಷನ್ ಬಿ ಬಂದು ಗ್ಲೋಬಲ್ ಮನಿ ಸಿಸ್ಟಮ್, ಆಪ್ಷನ್ ಸಿ ಬಂದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಆಪ್ಷನ್ ಡಿ ಬಂದು ಗ್ಲೋಬಲ್ ಮಾನಿಟರಿಂಗ್ ಸಿಸ್ಟಮ್. ಸೊ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರ್ತದೆ, ಅಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅನ್ನುವಂಥದ್ದು. ಸೊ ಈ ಹಿಂದೆ ನಾವು ಅಂದರೆ ಸುಮಾರು ವರ್ಷಗಳಿಂದ, ಅಂದರೆ ಬಿಫೋರ್ 2014 ನಾವು ಅಮೇರಿಕದಿಂದ ಈ ಒಂದು GPS ಅನ್ನುವಂಥ ಒಂದು ಏನು ಫೆಸಿಲಿಟಿ ಇದೆಯಲ್ಲ, ಇದನ್ನು ನಾವು ಪಡೆದುಕೊಳ್ತಾ ಇದ್ದೀವಿ. ಈಗ ಭಾರತನೇ ಸ್ವತಃ GPS ಪ್ರಕ್ರಿಯೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಇವತ್ತು ಭಾರತ GPS ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಪಡೆದಿರ್ತಕ್ಕಂಥದ್ದು. ಸೊ ತಮ್ಗೆ ಗೊತ್ತಿರಲಿ, ಥಿಂಗ್ಸ್ ಅಪಾರ್ಟ್. ಸೊ 15th, MS ವರ್ಡ್ ದಸ್ತಾವೇಜಿನ ವಿಸ್ತರಣೆಯು ಡ್ಯಾಶ್ ಡ್ಯಾಶ್ ಅನ್ನುವಂಥದ್ದು. ಸೊ MS ವರ್ಡ್ನ ದಸ್ತಾವೇಜಿನ ವಿಸ್ತರಣೆ ಅಂದರೆ MS ವರ್ಡ್ನ ದಸ್ತಾವೇಜಿನ ವಿಸ್ತರಣೆಯಲ್ಲಿ ಆಪ್ಷನ್ಸ್ಗಳು ತಪ್ಪಾಗಿವೆ, ಆದರೆ ನಾನು ನೇರವಾಗಿ ಉತ್ತರವನ್ನು ಹೇಳ್ಬಿಡ್ತೀನಿ ನೋಡಿ. ಈ MS ವರ್ಡ್ನ ದಸ್ತಾವೇಜಿನ ವಿಸ್ತರಣೆ ಅಂದರೆ ಡಾಟ್ ಇರ್ತಿರ್ತದೆ ನೋಡಿ, ಇಲ್ಲಿ ಫಿಲ್ಲಿಂದ ಬ್ಲ್ಯಾಂಕ್ ಅಲ್ಲೇ ಬರೆದ್ಬಿಡೋಣ, ಡಾಟ್ DOC ಅನ್ನುವಂಥದ್ದು. ಸೊ ಇದೇನಾಗಿರುತ್ತೆ, MS ವರ್ಡ್ನ ದಸ್ತಾವೇಜಿನ ವಿಸ್ತರಣೆ ಏನಾಗಿದೆ, ಡಾಸ್ ಡಾಟ್ ಡಾಕ್ ಅಂತ ನೋಡ್ತೀವಿ. ಅಂದರೆ ಇಲ್ಲಿ ನೋಡಿ, ಈ MS ಇನ್ನೊಂದು ಕ್ವಶನ್ ಕೂಡ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, MS ವರ್ಡ್ನಲ್ಲಿ ಎಷ್ಟು ಜೋಡಣೆಗಳಿವೆ ಅನ್ನೋದು, ಎಷ್ಟು ಜೋಡಣೆಗಳಿವೆ ಅಂತ, ಎಷ್ಟಿವೆ, ನಾಲ್ಕು ಅಂತ ನಾವು ಸರಿ, ನಾಲ್ಕು ಸರಿಯಾದ ಉತ್ತರ. ಆ ನಾಲ್ಕು ಯಾವ ಅಂದರೆ ಫಸ್ಟ್ ಡಾಟ್, ನೆಕ್ಸ್ಟ್ ಡಿ, ನೆಕ್ಸ್ಟ್ ಓ, ಸಿ. ಇಲ್ಲಿ MS ಡಾಕ್ ಅನ್ನುವಂಥದ್ದು ಏನಾಗ್ತದೆ, ಇಲ್ಲಿ MS ವರ್ಡ್ನ ದಸ್ತಾವೇಜಿನ ವಿಸ್ತರಣೆ ಆಗಿರ್ತದೆ. ಸೊ ಅದರಲ್ಲಿ ಎಷ್ಟು ಜೋಡಣೆಗಳಿರ್ತವೆ, ನಾಲ್ಕು ಜೋಡಣೆಗಳು ಇರ್ತವೆ. ಸೊ ಇವತ್ತಿನ ಸೆಷನ್ ನಾನು ಕ್ವಿಕ್ ಆಗಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಎಲ್ರಿಗೂ ವಿವರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಒಂದು ವೇಳೆ ನಾನು ಎಕ್ಸ್ಪ್ಲೈನ್ ಮಾಡಿಕೊಟ್ಟಂಥ ರೀತಿ ತಮ್ಮೆಲ್ರಿಗೂ ಅರ್ಥವಾಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ, ಇಫ್ ಯು ಲೈಕ್ ಯು ಕ್ಯಾನ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಅಂತ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫ್ರಮ್ ಸ್ಪರ್ಧಾ ಪುಟ್ರ ಅಕಾಡೆಮಿ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇನ್ನೂ ಈ ಒಂದು ನಮ್ಮ ಒಂದು ಸ್ಪರ್ಧಾ ಪುಟ್ರ ಅಕಾಡೆಮಿಯಲ್ಲಿ ಸಾಕಷ್ಟು ಕಂಪ್ಯೂಟರ್ ಕ್ಲಾಸಸ್ಗಳು ಮತ್ತು ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಗಳಿರ್ತವೆ, ಅಲ್ಲಿ ತಾವು ಜಾಯ್ನ್ ಆಗಿ ನೋಡ್ಬೋದು. ಹಾಗೆಯೇ ನಾವು ನಮ್ಮ ಒಂದು ವಾಟ್ಸಪ್ ಚಾನಲ್ ಲಿಂಕನ್ನು ಈ ಒಂದು ಕ್ಲಾಸ್ನ ಡಿಸ್ಕ್ರಿಪ್ಷನಲ್ಲಿ ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದಲೇ ನಮ್ಮ ಒಂದು ವಾಟ್ಸಪ್ ಚಾನಲ್ಗೂ ಕೂಡ ಫಾಲೋ ಮಾಡ್ಕೊಳ್ಳಿ, ಯಾಕೆಂದರೆ ನಾವು ವಿಡಿಯೋನ ರಿಲೀಸ್ ಮಾಡಿದಾಗ ಲೈವ್ ಬಂದಾಗ ತಮ್ಮ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು, ಜೈ ಹಿಂದ್, ವಂದೇ ಮಾತರಂ.